ಒಂದಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ನಾಳೆ ಸಿಂಗಾಪುರದಿಂದ ವಾಪಸ್ ಆಗ್ತಿದ್ದಾರೆ. ನಾಳೆನೆ ರಾಜ್ಯದ ಭವಿಷ್ಯ ಹೊರಗಡೆ ಬರ್ತಾ ಇದೆ. ಜನ ಕೊಟ್ಟಂತ ತೀರ್ಪು ಬಹಿರಂಗ ಆಗ್ತಾರೆ. ಅತಂತ್ರವಾದ್ರೆ ಮೈತ್ರಿ ಆಗೋದಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನುವಂತದ್ದನ್ನ ಖುದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಮೈತ್ರಿ ಸರ್ಕಾರ ಮಾಡಿದ್ರೆ ಮಾತ್ರ ಜೆಡಿಎಸ್ ಗೆ ಕಿಂಗ್ ಮೇಕರ್ ಆಗುವಂತ ಅವಕಾಶ ಸಿಗೋದು, ಮುಖ್ಯಮಂತ್ರಿ ಸ್ಥಾನದ ಅವಕಾಶ ಸಿಗೋದು. ಹಾಗಾಗಿ ಮೈತ್ರಿಯ ಅವಕಾಶವನ್ನ ಓಪನ್ ಇಟ್ಕೊಂಡಿದೆ ಜೆಡಿಎಸ್ ಪಾಳಿಯ. ಬಂದಿರುವಂತ ಎಕ್ಸಿಟ್ ಪೋಲ್ ಗಳಲ್ಲಿ 25ರಿಂದ 30ರ ಆಸುಪಾಸಿನಲ್ಲಿ ಅಥವಾ ಆ ಒಂದು 10 15 ಸೀಟ್ಗಳ ಆಚೆ ಆಗುವುದು, ಆ ರೇಂಜ್ ನಲ್ಲಿ ಜೆಡಿಎಸ್ ಬರಬಹುದು ಅನ್ನುವಂತ ಒಂದು ರಿಸಲ್ಟ್ ಅನ್ನ ಎಕ್ಸಿಟ್ ಪೋಲ್ ಗಳು ನೀಡಿರೋದ್ರಿಂದ ಕಿಂಗ್ ಮೇಕರ್ ನಾವೇ ಆಗ್ತೀವಿ ಅನ್ನುವಂತ ವಿಶ್ವಾಸದಲ್ಲಿ ಜೆಡಿಎಸ್ ನಾಯಕರಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿಯವರು ಇದೇ ವಿಚಾರವಾಗಿ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ಒಂದಿಷ್ಟು ಷರತ್ತುಗಳನ್ನ ಇಟ್ಟಿರುವಂತದ್ದು ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಂದ್ರೆ, ಮೈತ್ರಿ ಆಗೋದಕ್ಕೆ ನಾವು ಸಿದ್ಧ, ಆದ್ರೆ ಯಾವ ಪಕ್ಷ ಮೈತ್ರಿಗೆ ಬರುತ್ತೋ ಅವರು ನಾವು ಇಡುವಂತಹ ನಮ್ಮ ಒಂದು ಷರತ್ತು ಏನಿದೆ, ನಮ್ಮ ಒಂದು ಕಂಡೀಷನ್ಸ್ ಏನಿದೆ, ಆ ಕಂಡೀಷನ್ಸ್ ನ ಒಪ್ಕೊಳ್ಬೇಕು ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಹಾಗಾದ್ರೆ ಆ ಸಂದೇಶಗಳು ಏನು ಅಥವಾ ಆ ಷರತ್ತುಗಳು ಏನು, ಇದು ಸದ್ಯಕ್ಕಿರುವಂತಹ ಕುತೂಹಲ. ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು. ಹಾಗಾದ್ರೆ ಆ ಕಂಡೀಷನ್ಗಳು ಏನೇನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ನಮ್ಮ ಬೇಡಿಕೆಯನ್ನ ಈಡೇರಿಸುವಂತಹ ಪಕ್ಷದ ಜೊತೆಗೆ ನಾವು ಮೈತ್ರಿಯನ್ನ ಮಾಡ್ಕೊಳ್ತೀವಿ. ಇದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು. ಹಾಗಾದ್ರೆ ಆ ಬೇಡಿಕೆ ಏನು ತಿಳ್ಕೊಳ್ಬೇಕಲ್ಲ. ಮೊದಲನೇದ್ದು, ಸರ್ಕಾರ ನಡೆಸೋಕೆ ಮುಕ್ತವಾದಂತಹ ಸ್ವಾತಂತ್ರ್ಯ ಇರಬೇಕು. ಅಂದ್ರೆ ಅವರ ಅರ್ಥದಲ್ಲಿ ಮುಖ್ಯಮಂತ್ರಿ ನಮ್ಮ ಪಕ್ಷದವರೇ ಆಗ್ಬೇಕು, ಖುದ್ದು ನಾನೇ ಆಗ್ಬೇಕು ಅನ್ನುವಂಥದ್ದು ಇರಬಹುದು ಎಚ್ ಡಿ ಕುಮಾರಸ್ವಾಮಿಯವರ ಮಾತಿನ ಸಂದೇಶ ಅಥವಾ ಮಾತಿನ ಸಾರಾಂಶ. ಸರ್ಕಾರ ರಚನೆಗೆ ಮುಕ್ತ ಸ್ವಾತಂತ್ರ್ಯ ಇರಬೇಕು. ಕಳೆದ ಬಾರಿ 2018ರ ಕಹಿ ಘಟನೆಗಳು ಅಥವಾ ಕಹಿ ನೆನಪುಗಳನ್ನ ಹಲವು ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಬಹಿರಂಗ ಸಭೆಗಳಲ್ಲಿ ಹೇಳಿದ್ದಿದೆ. ಸಮ್ಮಿಶ್ರ ಸರ್ಕಾರ ಇದ್ದಾಗ ಕ್ಲರ್ಕ್ ತರ ನಾನು ಕೆಲಸ ಮಾಡಿದ್ದೆ, ವಿಷಕಂಠನಾಗಿ ನಾನು ಆ ಸರ್ಕಾರದಲ್ಲಿ ಇದ್ದೆ, ಅಷ್ಟು ಸಮಸ್ಯೆಗಳಲ್ಲಿ ಎದುರಾಯಿತು ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ಎಚ್ ಡಿ ಕುಮಾರಸ್ವಾಮಿಯವರು. ಹೀಗಾಗಿ ಮೊದಲನೇದು ಅವರು ಇಟ್ಟಿರುವಂತಹ ಬೇಡಿಕೆ, ಮುಕ್ತವಾಗಿ ಸರ್ಕಾರವನ್ನ ನಡೆಸೋದಕ್ಕೆ ಅವಕಾಶ ಕೊಡಬೇಕು, ಯಾರು ಕೂಡ ಅಡ್ಡಗಾಲು ಹಾಕಬಾರದು. ಇನ್ನು ಜೆಡಿಎಸ್ ಪ್ರಣಾಳಿಕೆಯ ಭರವಸೆಯನ್ನ ಈಡೇರಿಸಬೇಕು ಅನ್ನುವಂತಹ ಕಂಡೀಷನ್ನ ಹಾಕಿದ್ದಾರೆ. ಪಂಚರತ್ನ ಯೋಜನೆಗಳನ್ನ ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿಯವರು. ಅದು ಪ್ರತಿ ಹಳ್ಳಿನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬಹುದು ಅಥವಾ ಉಚಿತ ಶಿಕ್ಷಣದ ಯೋಜನೆ ಅವ್ರು ಏನ್ ಘೋಷಣೆ ಮಾಡಿದ್ರು ಅವೆಲ್ಲವನ್ನ ಕೂಡ ಕಾರ್ಯರೂಪಕ್ಕೆ ತರುವುದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇದು ಒಂದು ಅವರಿಟ್ಟಿರುವಂತಹ ಕಂಡೀಷನ್. ಮತ್ತೊಂದು ಪ್ರಮುಖವಾದಂತಹ ಕಂಡೀಷನ್ ಅಂದ್ರೆ, ಮೈತ್ರಿಕೂಟದ ಸಮನ್ವಯ ಸಮಿತಿಯ ಅಗತ್ಯ ಇಲ್ಲ. ಲಾಸ್ಟ್ ಟೈಮ್ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನದ್ದಾಯ್ತಲ್ಲ, ಆ ಸಂದರ್ಭದಲ್ಲಿ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಹೀಗಾಗಿ ಸಾಕಷ್ಟು ಬಾರಿ ಇವರಿಬ್ಬರ ಮಧ್ಯೆ ಟಗ್ ಆಫ್ ವಾರ್ ಆಗಿತ್ತು. ಸರ್ಕಾರ ನಡೆಸುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪವನ್ನ ಬಹಳ ನೇರವಾಗಿ ತಳ್ಳಿ ಹಾಕಿದ್ರು ಅಥವಾ ವಿರೋಧಿಸಿದ್ರು ಎಚ್ ಡಿ ಕುಮಾರಸ್ವಾಮಿಯವರು. ಈ ಬಾರಿ ಅಂತಹ ಸಮನ್ವಯ ಸಮಿತಿನೇ ಬೇಡ ಅನ್ನುವಂತಹ ಮಾತನ್ನ ಕಂಡೀಷನ್ನ ಎಚ್ ಡಿ ಕುಮಾರಸ್ವಾಮಿ ಹಾಕಿದ್ದಾರೆ. ಇನ್ನು ಮಂಡ್ಯ ಹಾಗೆ ಹಾಸನ ಎರಡೂ ಕೂಡ ಜೆಡಿಎಸ್ನ ಭದ್ರಕೋಟೆ, ಅಲ್ಲಿ ಮೈತ್ರಿ ಪಕ್ಷದ ಹಸ್ತಕ್ಷೇಪ ಆಗಬಾರದು. ಅದು ಕಾಂಗ್ರೆಸ್ಸೇ ಇರಬಹುದು ಅಥವಾ ಬಿಜೆಪಿನೇ ಇರಬಹುದು, ಅಲ್ಲಿ ಹಸ್ತಕ್ಷೇಪ ಮಾಡಬಾರದು. ಇದು ಎಚ್ ಡಿ ಕುಮಾರಸ್ವಾಮಿಯವರು ಇಟ್ಟಿರುವಂತಹ ಮತ್ತೊಂದು ಕಂಡೀಷನ್. ಇನ್ನು ಜೆಡಿಎಸ್ ಪಕ್ಷಕ್ಕೆ ಸರ್ಕಾರದಲ್ಲಿ ಪ್ರಮುಖ ಖಾತೆಗಳನ್ನ ಕೊಡಬೇಕು, ಬರುವಂತಹ ಸಂಖ್ಯೆಯ ಆಧಾರದ ಮೇಲೋ ಅಥವಾ ಇಲ್ಲದೇನೋ ಒಟ್ಟಿನಲ್ಲಿ ಪ್ರಮುಖ ಖಾತೆಗಳನ್ನ ಜೆಡಿಎಸ್ನ ಶಾಸಕರಿಗೆ ನೀಡಬೇಕು. ಇದು ಮತ್ತೊಂದು ಕಂಡೀಷನ್ ಎಚ್ ಡಿ ಕುಮಾರಸ್ವಾಮಿಯವರು ಹಾಕಿರೋದು. ಹಾಗಾದ್ರೆ ಯಾವ್ಯಾವ ಖಾತೆ? ನೀರಾವರಿ ಖಾತೆಯನ್ನ ಕೊಡಬೇಕು ಜೆಡಿಎಸ್ಗೆ, ಇಂಧನ ಖಾತೆಯನ್ನ ಕೊಡಬೇಕು, ಪಿಡಬ್ಲ್ಯೂಡಿ ಖಾತೆಯನ್ನ ನೀಡಬೇಕು ಅನ್ನುವಂತಹ ಬೇಡಿಕೆಯನ್ನ ಎಚ್ ಡಿ ಕುಮಾರಸ್ವಾಮಿಯವರು ಮೈತ್ರಿಗೆ ಬರುವಂತಹ ಪಕ್ಷಗಳ ಮುಂದೆ ಇಟ್ಟಿದ್ದಾರೆ. ಇನ್ನು ಚರ್ಚಿಸದೆ ಸೈದ್ಧಾಂತಿಕ ತೀರ್ಮಾನವನ್ನ ಕೈಗೊಳ್ಳಬಾರದು. ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನದ್ದು ಹೆಚ್ಚು ಕಮ್ಮಿ ಒಂದೇ ರೀತಿಯಾದಂತಹ ಥಾಟ್ ಇದ್ರು ಕೂಡ ಒಂದಿಷ್ಟು ಸಮಸ್ಯೆಗಳಿದಾವೆ. ಅಲ್ಲಿ ಬಿಜೆಪಿ ಜೊತೆ ಸೇರ್ಪಡೆಯಾದ್ರೆ ಸೈದ್ಧಾಂತಿಕವಾಗಿ ಬಹಳ ವಿಭಿನ್ನವಾದಂತಹ ನಿಲುವು ಎರಡೂ ಪಕ್ಷಗಳದ್ದು ಕೂಡ. ಈಗ ಮೈತ್ರಿ ಯಾರೇ ಬಂದ್ರು, ಇನ್ ಕೇಸ್ ಸರ್ಕಾರ ರಚನೆ ಆಯ್ತು ಅಂತಂದ್ರೆ ಸೈದ್ಧಾಂತಿಕ ತೀರ್ಮಾನಗಳನ್ನ ಯಾವುದೇ ಕಾರಣಕ್ಕೂ ಚರ್ಚೆ ಮಾಡದೆ ತೆಗೆದುಕೊಳ್ಳೋ ಹಾಗಿಲ್ಲ. ಇದು ಎಚ್ ಡಿ ಕುಮಾರಸ್ವಾಮಿಯವರು ಇಟ್ಟಿರುವಂತಹ ಕಂಡೀಷನ್ಸ್. ಈ ಕಂಡೀಷನ್ಸ್ಗೆ ಯಾರು ಒಪ್ಕೊಳ್ತಾರೆ ಕಾದು ನೋಡಬೇಕು. ಅದಕ್ಕೂ ಮೊದಲು ರಿಸಲ್ಟ್ ಹೇಗೆ ಬರುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ.
ಅತಂತ್ರ ಫಲಿತಾಂಶ ಬರುತ್ತೋ ಅಥವಾ ಬಹುಮತ ಬರುತ್ತೋ ಅಥವಾ ಸರ್ಕಾರ ರಚನೆಗೆ ಯಾವುದಾದರೂ ಒಂದು ಪಕ್ಷಕ್ಕೆ ಬೆರಳೆಣಿಕೆಯ ಶಾಸಕರ ಕೊರತೆ ಆಗುತ್ತೋ ಈ ಎಲ್ಲ ಕುತೂಹಲಗಳು ಕೂಡ ಸದ್ಯ ಇದೆ ನಾಳೆನೇ ಫಲಿತಾಂಶ ಜನರ ತೀರ್ಪು ಏನು ಅನ್ನುವಂತದ್ದು ನಾಳೆ ಬಹಿರಂಗ ಆಗುತ್ತೆ ಇವಿಷ್ಟು ಈವರೆಗಿನ ಸುದ್ದಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ